ಗದಗದಲ್ಲಿ ಅದ್ದೂರಿ ಹೋಳಿ ಹಬ್ಬ ಆಚರಣೆ ಹಿನ್ನೆಲೆ ಎರಡು ಪ್ರತ್ಯೇಕ ಸ್ಥಳಗಳಲ್ಲಿ ಕಾಮದಹನ ರೂಪಕ ಪ್ರತಿಷ್ಠಾಪನೆ. ಹೆಚ್ಆರ್ ಶ್ರೀನಾಥ್ ಜೆಡಿಎಸ್ ರಾಜ್ಯ ಉಪಾಧ್ಯಕ್ಷರಾಗಿ ನೇಮಕ, ಜೆಡಿಎಸ್ ಕಾರ್ಯಕರ್ತರಿಂದ ಸಂಭ್ರಮಾಚರಣೆ. ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರ 75ನೇ ಜನ್ಮದಿನದ ಅಂಗವಾಗಿ ಅಭಿಮಾನಿಗಳಿಂದ ಅಂಧ ಮಕ್ಕಳಿಗೆ ಅನ್ನ ಸಂತರ್ಪಣೆ. ಗಂಗಾವತಿ ನಗರದಲ್ಲಿ ಮಾರ್ಚ್ 2ರಂದು ನಡೆಯಲಿರುವ ಹೋಳಿ ಹಬ್ಬದ ಅಂಗವಾಗಿ ದೇವಾಂಗ ಸಮಾಜ ಮತ್ತು ಕುದುವಿನ ಶಕ್ತಿ ಸಮಾಜದಿಂದ ಕಾಮದಹನ ರೂಪಕಗಳನ್ನ ಪ್ರತಿಷ್ಠಾಪಿಸಿ ಪ್ರಸ್ತುತಪಡಿಸಲಾಗಿದೆ. ದೇವಾಂಗ ಸಮಾಜದಿಂದ ಮತ್ತು ಗಂಗಾವತಿಯ ನೀಲಕಂಠೇಶ್ವರ ಸರ್ಕಲ್ನಲ್ಲಿ ಕುರುವಿನ ಶೆಟ್ಟಿ ಸಮಾಜದಿಂದ ಹೋಳಿ ಹಬ್ಬದ ಆಚರಣೆ ಅಂಗವಾಗಿ ಕಾಮದಹನ ರೂಪಕಗಳನ್ನು ಪ್ರತಿಷ್ಠಾಪಿಸಲಾಗಿದೆ. ಪ್ರತಿದಿನಲೂ ಸಂಜೆಯ ಸಮಯದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾಗರಿಕರು ಆಗಮಿಸಿ ರೂಪಕಗಳನ್ನು ನೋಡುತ್ತಿದ್ದಾರೆ ಎಂದು ದೇವಾಂಗ ಸಮಾಜ ಬಾಂಧವರು ಮತ್ತು ಕುರುವಿನ ಶೆಟ್ಟಿ ಸಮಾಜ ಬಾಂಧವರು ತಿಳಿಸಿದ್ದಾರೆ. ಇವತ್ತೇನದಲ್ರಿ, ಇದು ಬೇಡರ ಕಣ್ಣಪ್ಪ ಅಂತಂದು, ಬೇಡರ ನಾಯಕನಾದಂಥ ಕಣ್ಣಪ್ಪಂದು ಒಂದು ದೃಶ್ಯ. ನಾಳೆ ಏನದಲ್ಲ ರೀ, ಬೇರೆ ದೃಶ್ಯ ಇರ್ತದೆ. ಅದು ಯಡಿಯೂರಪ್ಪ, ಕುಮಾರಸ್ವಾಮಿ, ಸಿದ್ದರಾಮಯ್ಯ ಮೂವರ್ದು ಇರ್ತದೆ ರೀ. ಇದಾದಮೇಲೆ ನಾಳೆ ಅದನ್ನು ತಯಾರು ಮಾಡಬೇಕು. ನಂದೀಶ್ವರ ಇವೆಲ್ಲ ಮೂರ್ತಿಗಳು ಮಾಡಿ ಕುಂದಿರಿಸಿ ಅದು ಆದ ನಂತರ ಕಾಮದಾನ ಮಾಡ್ತೀವಿ. ಕಾಮದಾನ ಮಾಡಿದ್ಮೇಲೆ ಎಲ್ಲ ವಿಸರ್ಜನೆ ಮಾಡಿ ಎಲ್ಲವೂ ಕ್ರಮ ಮುಕ್ತಾಯವಾಗ್ತದೆ. ಪುರಾತನ ಕಾಲದಿಂದ ಬಂದಿದ್ರಿ ಇದೆಲ್ಲ, ಮತ್ತು ನಮ್ಮ ಹಿರಿಯರು ಎಲ್ಲರೂ ಆಚರಿಸಿದ ಬಂದಿದ್ದೀನಿ. ನಾವು ಯುವಕರೆಲ್ಲ ಮುಂದುವರ್ಸ್ಕೊಂಡು ಹೊಂಟಿದ್ದೀವಿ. ಪ್ರತಿ ವರ್ಷದಂತೆ ನಮ್ಮ ಹೈಲೈಟ್ ಅಂತಂದರೆ ನಮ್ಮ ರಾಕ್ಷಸ ಮೂರ್ತಿ ರೀ. 1965 ಇಸ್ವಿಯಿಂದ ಈ ಒಂದು ಕಾಮದಾನ ಒಂದು ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು, 5 ದಿನಗಳವರೆಗೆ ಕಾಮದಾನ ಆಗ್ತಕ್ಕಂಥ ವಿದ್ಯಮಾನಗಳ ಬಗ್ಗೆ ದಿನ ಬೇರೆ ಬೇರೆ ವೇಷವನ್ನು, ಇವತ್ತಿನ ದಿನ ಕಾಮನನ್ನು ಶಿವನ ತಪೋಭಂಗ ಮಾಡಲಿಕ್ಕೆ ಕಳಿಸುವಂಥ ಒಂದು ಸನ್ನಿವೇಶವನ್ನು ಇಲ್ಲಿಟ್ಟಿದ್ದಾರೆ. ನಾರದ, ದೇವೇಂದ್ರ, ಬೃಹಸ್ಪತಿಗಳು ಬಂದು ಶ್ರೀಕೃಷ್ಣನನ್ನು, ನಿನ್ನ ಮಗನನ್ನು ಕಾಮನನ್ನು ಕಾಮದಾನಕ್ಕೆ ಕಳಿಸಿಕೊಡಲು ವಿನಂತಿಸಿಕೊಳ್ಳುವಂಥ ಈ ದೃಶ್ಯ. ನಾಳೆ ದಿನ ರತಿ ಮತ್ತು ಕೃಷ್ಣ ಮೇಲೆ ಕುಳಿತಿರ್ತಾರೆ, ಮನ್ಮಥನಿಗೆ ವೀಳ್ಯವನ್ನು ಕೊಡುವಂಥ ದೃಶ್ಯ ಇರ್ತದೆ. ಮತ್ತು ನಾಡಿದ್ದು ಕಾಮದಾನ ಕಾರ್ಯಕ್ರಮ ರಾತ್ರಿ 12 ಗಂಟೆಗೆ ನಡೆಯುತ್ತದೆ. ನಿರಂತರವಾಗಿ 65ನೇ ಇಸ್ವಿಯಿಂದ ಇಲ್ಲಿಯವರೆಗೂ ಸಹ ಕುರಿನ ಶೆಟ್ಟಿ ಸಮಾಜದವರು ಈ ಒಂದು ಕಾರ್ಯಕ್ರಮವನ್ನು ಅದ್ಧೂರಿ ರೀತಿಯಿಂದ ನಡೆಸಿಕೊಂಡು ಬರ್ತಾ ಇದ್ದಾರೆ. 5 ದಿನಗಳವರೆಗೂ ಕಾಮಗೊಂಬೆಗಳನ್ನು ನಾನಾ ರೀತಿಯಾಗಿ ಒಂದು ಸಾಮಾಜಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಗೊಂಬೆಗಳನ್ನು ಕೂಡಿಸಿಕೊಂಡು ಒಂದು ಈಗಿನ ಪೀಳಿಗೆಗಳಿಗೆ ಒಂದು ಸಂದೇಶ ಸಾರ್ತಿದ್ದಾರೆ. ನಮ್ಮ ಸಂಸ್ಕೃತಿಯನ್ನು ನಮ್ಮದು ಇದೇನಂತಂದೊಂದು ಒಂದು ಸಂದೇಶ ಸಾರುವ ಉದ್ದೇಶ, ಮತ್ತು ಮುಂದಿನ ಪೀಳಿಗೆಗೆ ನಮ್ಮದು ಸಂಸ್ಕೃತಿ ಏನನ್ನೋದು ವೈಭವ ಕರೆಸೋದು ಇದು ಮೂಲ ಉದ್ದೇಶ. ಅದೇ ರೀತಿಯಾಗಿ 5 ದಿನಗಳು ಗೊಂಬೆ ಕೂಡಿಸಿ ಆಮೇಲೆ ಹೋಳಿ ಹುಣ್ಣಿಮೆ ದಿನ ನಮ್ಮದು ಕಾಮದಾನ ಅಂತಂದು ಮಾಡ್ತೀವಿ. ಹಂಗೆ ಗುರುವಾರ 1ನೇ ತಾರೀಕು ಗುರುವಾರ 3ನೇ ತಿಂಗಳು 2018 ಕಾಮದಾನ ಇರ್ತದೆ ನೀಲಕಂಠೇಶ್ವರ ದೇವಸ್ಥಾನ ಮುಂಭಾಗದಲ್ಲಿ. ದಯವಿಟ್ಟು ಗಂಗಾವತಿಯ ಎಲ್ಲ ಸಮಾಜ ಬಾಂಧವರು ಮತ್ತು ಸಮಾಜದ ರಾತ್ರಿ 12 ಗಂಟೆಗೆ ಇಲ್ಲಿ ಇದು ಕಾಮದಾನದ ಸನ್ನಿವೇಶ ಇರ್ತದೆ. ಎಲ್ಲರೂ ಆಗಮಿಸಬೇಕಾಗಿ ಗಂಗಾವತಿ ನಗರದಲ್ಲಿ ಆಮ್ ಆದ್ಮಿ ಪಾರ್ಟಿ ಕಾರ್ಯಕರ್ತರು ಸಂಚರಿಸಿ ಪ್ರಚಾರವನ್ನ ಕೈಗೊಂಡು ದೆಹಲಿಯಲ್ಲಿ ಆಮ್ ಆದ್ಮಿ ಪಾರ್ಟಿ ಸರ್ಕಾರದ ಸಾಧನೆಗಳನ್ನ ತಿಳಿಸಿದ್ದಾರೆ. ಗಂಗಾವತಿ ತಾಲೂಕಿನ ಗ್ರಾಮಾಂತರ ಪ್ರದೇಶಗಳಲ್ಲಿ ಮತ್ತು ನಗರ ಪ್ರದೇಶಗಳಲ್ಲಿ ಆಮ್ ಆದ್ಮಿ ಪಾರ್ಟಿಯ ರಾಜ್ಯ ನಾಯಕರುಗಳಾದ ಶರಣಪ್ಪ ಸಜ್ಜಿಹೊಲ ಮತ್ತು
ಹುಸೇನ್ ಸಾಬ್ ಗಂಗನಾಳ ಅವರುಗಳ ನೇತೃತ್ವದಲ್ಲಿ ಕಾರ್ಯಕರ್ತರು ಸಂಚರಿಸಿ ದೆಹಲಿಯಲ್ಲಿರುವ ಆಮ್ ಆದ್ಮಿ ಪಾರ್ಟಿ ಸರ್ಕಾರದ ಜನಪ್ರಿಯ ಯೋಜನೆಗಳ ಬಗ್ಗೆ ತಿಳಿಸಿ ಮುಂದಿನ ಚುನಾವಣೆಗಳಲ್ಲಿ ಆಮ್ ಆದ್ಮಿ ಪಾರ್ಟಿಗೆ ಬೆಂಬಲಿಸುವಂತೆ ಮನವಿ ಮಾಡುತ್ತಿದ್ದಾರೆ. ಇವತ್ತು ಗಂಗಾವತಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಆಮ್ ಆದ್ಮಿ ಪಕ್ಷ ಭರ್ಜರಿ ಪ್ರಚಾರ ನಡೆಸ್ತಾ ಇದೆ. ನಾವೀಗ ಒಂದು ತಿಂಗಳ ಹಿಂದಿನಿಂದ ಇವಾಗ ಮನೆ ಮನೆ ಪ್ರಚಾರವನ್ನು ಶುರು ಮಾಡಿದ್ದೀವಿ. ಗಂಗಾವತಿಯ 31 ವಾರ್ಡ್ಗಳಲ್ಲೂ ಕೂಡ ನಾವು ಈಗಾಗಲೇ ಪ್ರಚಾರವನ್ನು ಕಂಪ್ಲೀಟ್ ಮಾಡಿದ್ದೀವಿ ಮತ್ತು ಇದು ಈಗ ಸೆಕೆಂಡ್ ರೌಂಡ್ ಈಗ ನಾವು ಪ್ರಚಾರ ಮಾಡ್ತಾಯಿದ್ದೀವಿ ಮತ್ತು ಹಳ್ಳಿಗಳಲ್ಲಿ ಕೂಡ ನಾವೀಗ ಆನೆಗುಂದಿ ಏರಿಯಾದ ಎಲ್ಲ ಹಳ್ಳಿಗಳನ್ನು ಕವರ್ ಮಾಡಿದ್ವಿ ಮತ್ತು ಈ ಕಡೆ ಹೊಸಪಟ್ಟಣ ಏರೂರು ಆಮೇಲೆ ಕೆಸರಟ್ಟಿ ಈ ಭಾಗದಲ್ಲೂ ಕೂಡ ನಾವು ಪ್ರಚಾರ ಮಾಡಿ ಆಮ್ ಆದ್ಮಿ ಪಕ್ಷದ ಪ್ರತಿ ಮನೆಗೂ ಆಮ್ ಆದ್ಮಿ ಪಕ್ಷವನ್ನು ತಲುಪುವಂಥ ಕೆಲಸ ಮಾಡ್ತಾಯಿದ್ದೀವಿ ಮತ್ತು ಪ್ರತಿಯೊಬ್ಬ ಜನಸಾಮಾನ್ಯರು ಕೂಡ ಇವತ್ತು ಈ ಭ್ರಷ್ಟಾಚಾರದಿಂದ ಮತ್ತು ಕೆಟ್ಟ ದುರಾಡಳಿತದಿಂದ ಇವತ್ತು ಬೇಸತ್ತಿದ್ದಾರೆ. ಒಂದು ಹೊಸ ಪಕ್ಷಕ್ಕೋಸ್ಕರ ಇವತ್ತು ಜನ ಎದುರು ನೋಡ್ತಾ ಇದ್ದಾರೆ. ಆ ಸಮಯದಲ್ಲಿ ಇವತ್ತು ಆಮ್ ಆದ್ಮಿ ಪಕ್ಷ ಅವರಿಗೆ ಒಂದು ಆಶಾಕಿರಣವಾಗಿ ಕಾಣ್ತಾ ಇದೆ. ಇವತ್ತು ಆಮ್ ಆದ್ಮಿ ಪಕ್ಷ ಇವತ್ತು ಈ ಪ್ರಚಾರ ಒಳ್ಳೆ ರೀತಿ ಪ್ರಚಾರ ಮಾಡಿ ಇವತ್ತು ಆಮ್ ಆದ್ಮಿ ಪಕ್ಷ ಪ್ರತಿಯೊಬ್ಬರಿಗೂ ಏನು ವ್ಯವಸ್ಥೆಯಲ್ಲಿ ತಪ್ಪಾಗಿದೆ ಅದನ್ನು ನಾವು ಮನವರಿಕೆ ಮಾಡಿಕೊಡ್ತಾ ಇದ್ದೀವಿ. ಆ ಮೂಲಕ ನಾವು ಆಮ್ ಆದ್ಮಿ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸ್ತೀವಿ ಅಂತ ಈ ಮೂಲಕ ಹೇಳ್ತೀವಿ. ಅದೇ ರೀತಿ ದಾಸವಾಳಲ್ಲಿ ಹೋಗಿದ್ವಿ, ಅಲ್ಲೂ ಕೂಡ ಎಲ್ಲ ಜನರು ರೈತರು ಸಾಮಾನ್ಯ ಜನರೆಲ್ಲರೂ ತಾವು ತಾವೇ ಗುಂಪನ್ನು ಮಾಡಿಕೊಂಡು ನಮ್ಮನ್ನು ಸ್ವಾಗತ ಮಾಡಿ ಅವರು ಪಕ್ಷದ ಸಾಧನೆಗಳನ್ನು ಕೇಳಿ ತಿಳ್ಕೊಂಡ್ರು ಮತ್ತು ನಮ್ಮ ಜೊತೆಗೆ ಚರ್ಚೆ ಮಾಡಿದರು, ಸಂವಾದವನ್ನು ಮಾಡಿದರು. ಇದು ಆಮ್ ಆದ್ಮಿ ಪಕ್ಷದ ಒಂದು ಒಳ್ಳೆಯ ಬೆಳವಣಿಗೆ ಅಂತ ಹೇಳ್ಬೋದು. ಅದರ ಜೊತೆಗೆ ಯಾವುದೇ ಪ್ರದೇಶಕ್ಕೆ ಹೋದರೂ ಕೂಡ ಏನು ಸಮಸ್ಯೆಗಳಿದ್ದಾವೆ ಸಮಸ್ಯೆಗಳ ವಿರುದ್ಧ ಹೋರಾಟ ಮಾಡುವಂತಹ ನಮ್ಮ ಒಂದು ದಿಶಕ್ತಿಯನ್ನು ಅವರು ಮೆಚ್ಚುತ್ತಾ ಇದ್ದಾರೆ. ಆ ಮೂಲಕ ನಮ್ಮ ಪಕ್ಷಕ್ಕೆ ಬೆಂಬಲ ಕೊಡೋದನ್ನು ಕೂಡ ಅವರು ತುಂಬುರದಿಂದ ಬೆಂಬಲ ಕೊಡೋದನ್ನು ಕೂಡ ಹೇಳಿದರು. ಅದು ಕೂಡ ಒಂದು ಖುಷಿಯಾದ ಸಂಗತಿ. ಈ ಎಲ್ಲ ಅಂಶಗಳನ್ನು ನೋಡಿದ್ನಪ್ಪ ಅಂದರೆ ಆಮ್ ಆದ್ಮಿ ಪಾರ್ಟಿ ಗಂಗಾವತಿಯಲ್ಲಿ ನಿಸ್ಸಂಶಯವಾಗಿ ಗೆದ್ದು ಬರುತ್ತೆ ಅಂತ ಹೇಳಿಕೆ ಇಷ್ಟಪಡ್ತೀನಿ. ಸೌಕರ್ಯ ಏನಿದೆ ಅಂತೇಳಿ ನಾವಿಲ್ಲಿ ಪ್ರತಿಯೊಂದು ವಾರ್ಡ್ನಲ್ಲಿ ಹೋಗಿ ನಾವೆಲ್ಲ ಸೌಕರ್ಯ ತಿಳಿಸ್ತಾ ಇದ್ದೀವಿ. ಪ್ರತಿಯೊಂದು ವಾರ್ಡ್ನಲ್ಲಿ ಮಹಿಳೆಯದು ಶೌಚಾಲಯದ್ದು ಒಂದು ನೀರಿನ ಸಮಸ್ಯೆ ಆಗಲಿ ಗಟಾರ ಸಮಸ್ಯೆ ಆಗಲಿ ಒಂದು ಗೌರ್ಮೆಂಟ್ ಹಾಸ್ಪಿಟ್ಲದಾಗಲಿ ಸ್ಕೂಲಿಂದಾಗಲಿ ಪ್ರತಿಯೊಂದು ವಾರ್ಡಿಗೂ ಹೋಗಿ ಹೇಳಿ ಬರ್ತಾ ಇದ್ದೀವಿ. ನಮ್ಮ ಆಮ್ ಆದ್ಮಿ ಪಾರ್ಟಿಯಿಂದ ಆಮ್ ಆದ್ಮಿ ಪಕ್ಷದಿಂದ ಅವ್ರಿಗೆಲ್ಲ ಸೌಲಭ್ಯ ಬರುತ್ತೆ, ಅದರಿಂದ ನಮಗೆ ಸಪೋರ್ಟ್ ಮಾಡಿ ನಾವು ಆ ಪಕ್ಷನ ಇಲ್ಲಿ ಗಂಗೋತ್ರಿಗೆ ತರಬೇಕಂತ ನಮಗೆ ಭಾಳ ಹುಮ್ಮಸ್ಸಿದೆ. ಆದರೂ ನಮಗೆ ಜನ ಎಲ್ಲ ನಮಗೆ ತುಂಬಾ ಸಹಕಾರ ಮಾಡ್ತಿದ್ದಾರೆ, ಹಳ್ಳಿಗೂಡಿಗೂ ಸಹಕಾರ ಮಾಡ್ತಿದ್ದಾರೆ. ಗಂಗಾವತಿ ನಗರದ ಹೊಸಳ್ಳಿ ರಸ್ತೆಯಲ್ಲಿರುವ ಆರುಣ್ ಮಿಜ್ಕಲ್ ಮತ್ತು ನಿವೇದಿತ ಶಾಲೆಯಲ್ಲಿ ಪಠ್ಯದಲ್ಲಿ ಎಕ್ಸಿಟ್ ಪದ್ಧತಿಯನ್ನು ಅಳವಡಿಸಿಕೊಳ್ಳುವ ಕುರಿತಂತೆ ಪ್ರಾತ್ಯಕ್ಷಿಕೆಯಿಂದ ನಡೆಸಲಾಯಿತು. ಗಂಗಾವತಿ ನಗರದ ಹೊಸಳ್ಳಿ ರಸ್ತೆಯಲ್ಲಿರುವ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾಗಿರುವ ಆರುಣ್ ಮಿರಜ್ಕರ್ ಮತ್ತು ನಿವೇದಿತ ಶಾಲೆಯಲ್ಲಿ ಎಕ್ಸಿಟ್ ಪದ್ಧತಿ ಅಳವಡಿಸುವ ಕುರಿತಂತೆ ಮತ್ತು ಎಕ್ಸಿಟ್ ಬಗ್ಗೆ ಸಮಗ್ರ ಮಾಹಿತಿ ಹೊಂದಿರುವ ಪುಸ್ತಕಗಳ ಬಿಡುಗಡೆ ಸಮಾರಂಭ ನಡೆಯಿತು. ಸಂಸ್ಥೆಯ ಅಧ್ಯಕ್ಷರಾದ ರುಬೆನ್ ಮಿರಜ್ಕರ್ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಇಸಿಐ ಚರ್ಚ್ನ ರೆವಿಡೆಂಟ್ ಫಾದರ್ ಡಾಕ್ಟರ್ ಜಾನ್ ಮಳ್ಳೂರು, ಮೆಥೋಡಿಸ್ಟ್ ಚರ್ಚ್ನ ಫಾದರ್ ರೆವಿಡೆಂಟ್ ಫಾದರ್ ದೇವಧಾನ ಆನಂದಪ್ಪ, ಶಾಲೆಯ ಮುಖ್ಯಸ್ಥರಾದ ಚಿನ್ನಮ್ಮನವರು, ಪ್ರಮುಖರಾದ ಚಂದ್ರಕಾಂತ್, ಆಕಾಶ್, ಸಂತೋಷ್ ಅವರುಗಳು ಪಾಲ್ಗೊಂಡು ಎಕ್ಸಿಟ್ ಪದ್ಧತಿಯ ಬಗ್ಗೆ ಮಾತನಾಡಿದರು. ಬೇರೆಯವರಿಗೆ ಯಾರಿಗೆ ನೆನಪಿದೆ ವಾಟ್ ಈಸ್ ನ್ಯೂಟನ್ಸ್ ಗ್ರಾವಿಟೇಷನ್ ಲಾ? ಅದರ ಹಿಂದ್ಗಡೆ ಒಂದು ಸ್ಮಾಲ್ ಸ್ಟೋರಿ ಇದೆ, ನೆನಪಿದೆ ಯಾರಿಗಾದ್ರು? ಆಪಲ್ ಸ್ಟೋರಿ ಏನಿದೆ? ಆಪಲ್ ಸ್ಟೋರಿ ಯಾರಾದ್ರೂ ಹೇಳ್ಬೋದಾ? ಎನಿಬಡಿ ಅವ್ರಿಗೆ ಬಿಟ್ರೆ ಮತ್ತೆ ಯಾರು? ಪ್ಲೀಸ್ ಪ್ಲೀಸ್ ಸ್ಪೀಕ್ ಔಟ್. ವೈ ಆಮ್ ಆಸ್ಕಿಂಗ್ ಯು ಟು ಇಂಟರಾಕ್ಟ್ ಟುಡೇ ಇಸ್ ನೀವು ಎಷ್ಟು ಇಂಟರಾಕ್ಟ್ ಇವತ್ತು ಮಾಡ್ತೀರಾ ಅಷ್ಟು ನಿಮ್ಮ ಮಕ್ಕಳು ಆಬ್ವಿಯಸ್ಲಿ ಇವನ್ ದೇ ವಿಲ್ ಸಿ ಯು. ನಮ್ಮ ಮಮ್ಮಿ ಮಾತಾಡ್ತಾರೆ, ನಮ್ಮ ಪಪ್ಪ ಮಾತಾಡ್ತಾರೆ, ಇವನ್ ದೇ ವಿಲ್ ಇನ್ವಾಲ್ವ್ ದೆಮ್ಸೆಲ್ಫ್ ಇನ್ ದ ಕ್ಲಾಸ್. ರಿಲೆವೆಂಟ್ ಟು ದಟ್ ಲೈಕ್ ಡೆಫಿನೇಷನ್ ಬರೀತಾರೆ ಬ್ಲಾಕ್ ಬೋರ್ಡ್ ಅಲ್ಲಿ. ಸೊ ಸಿಮಿಲರ್ ಬ್ಲಾಕ್ ಡೆಫಿನೇಷನ್ ಸೇಮ್ ಅದನ್ನ ಸ್ಟೂಡೆಂಟ್ಸ್ ಎಲ್ಲ ಕಾಪಿ ಮಾಡ್ಕೊತ ನೋಟ್ಬುಕ್ ಅಲ್ಲಿ. ಟೀಚರ್ಸ್ ಮತ್ತೆ ಇವ್ಯಾಲ್ಯೂಟ್ ಮಾಡ್ತಾರೆ ವೆದರ್ ದೇ ಕಾಪಿಡ್ ಆರ್ ನಾಟ್, ಕಾಪಿಡ್ ಆರ್ ನಾಟ್ ಅಂತ ಚೆಕ್ ಮಾಡ್ತಾರೆ. ಅಂದ್ರೆ ಮೋಸ್ಟ್ ಆಫ್ ದ ಟೈಮ್ ಏನಿರುತ್ತೆ, ಟೀಚರ್ಸ್ ಎಕ್ಸ್ಪ್ಲೇನ್ ಮಾಡ್ತಾರೆ, ಸ್ಟೂಡೆಂಟ್ಸ್ ಜಸ್ಟ್ ಅದನ್ನ ನೋಟ್ಸ್ ಬರ್ಕೊಳ್ಬೇಕು. ಸೊ ದಟ್ಸ್ ಆಟ್. ಸೊ ಹಿಯರ್ ವಾಟ್ ಎಕ್ಸಾಕ್ಟ್ಲಿ ಹ್ಯಾಪನ್ಸ್ ಇಸ್ ದೇ ಆರ್ ಜಸ್ಟ್ ವಾಟ್ ಎವರ್ ಟೀಚರ್ ಹ್ಯಾಸ್ ಟೋಲ್ಡ್ ಅಂಡ್ ದೇ ಆರ್ ರಿಟರ್ನ್ ಆನ್ ದ ಬ್ಲಾಕ್ ಬೋರ್ಡ್. ಏನು ಬರ್ದಿದ್ದಾರೆ ಅದನ್ನ ಸೇಮ್ ಕಾಪಿ ಮಾಡ್ಕೊತಾರೆ, ಮನೆಗೆ ಹೋಗಿ ಬೈಹಟ್ ಮಾಡ್ತಾರೆ. ಬಟ್ ಅವರಿಗೆ ಕಂಪ್ಲೀಟ್ ಆದ್ರೆ ಏನಿದೆ, ಏನ್ ಕಾನ್ಸೆಪ್ಟ್ ಇದೆ, ಅದ್ರ ಮೀನಿಂಗ್ ಏನಿದೆ ಅದಕ್ಕೆ ಅರ್ಥ ಆಗಲ್ಲ. ಸೊ ಎಕ್ಸಿಡೆ ಮಾಡ್ತೇವೆ, ಅದು ಕಂಪ್ಲೀಟ್ ಎವ್ರಿ ಸ್ಟೂಡೆಂಟ್ಗೆ ಅದು ಕಾನ್ಸೆಪ್ಟ್ ಅರ್ಥ ಮಾಡಿಸೋಕ್ಕೋಸ್ಕರ ಎವ್ರಿ ಕ್ಲಾಸಸ್ ಪಾಸಿಬಲ್ ಎಕ್ಸ್ಪೆರಿಮೆಂಟ್ ಮಾಡ್ತೀವಿ ನಾವು. ಸೊ ಇವಾಗ ನಾನು ಸ್ಮಾಲ್ ಟಾಪಿಕ್ ತೊಗೊಂಡಿದ್ದೀನಿ, ಏರಿಯಾ ಇಸ್ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಟು ಪ್ರೆಷರ್. ಸೊ ಬಿಫೋರ್ ನನ್ನ ಡೆಫಿನೇಷನ್ ಅದನ್ನು ಹೇಳಲ್ಲ ಬಿಕಾಸ್ ದಟ್ ಈಸ್ ನಾಟ್ ನೆಸರಿ ನಾವು. ಸೊ ಐ ಡೂ ಸ್ಮಾಲ್ ಆಕ್ಟಿವಿಟಿ ಆನ್ ದ ಸೇಮ್. ಸೊ ಐ ರಿಕ್ವೆಸ್ಟ್ ಆಲ್ ಪೇರೆಂಟ್ಸ್ ಟು ಸ್ಟ್ಯಾಂಡ್ ಲೈಕ್ ಮೀ. ಗಂಗಾವತಿ ನಗರದ 20ನೇ ವಾರ್ಡ್ ಚಲುವಾದಿ ವಾರ್ಡ್ ಆದ ಶ್ರೀ ಗೌತಮ ಬುದ್ಧ ಟ್ರಸ್ಟ್ನ 2ನೇ ವಾರ್ಷಿಕೋತ್ಸವದ ಅಂಗವಾಗಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ.
ಶ್ರೀ ಗೌತಮ ಬುದ್ಧ ಟ್ರಸ್ಟ್ ಎರಡನೇ ವಾರ್ಷಿಕೋತ್ಸವದ ಅಂಗವಾಗಿ ಗೌತಮ ಬುದ್ಧ ಸರ್ಕಲ್ನಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಲಾಗಿತ್ತು. ಡಿವೈಎಸ್ಪಿ ಸಂತೋಷ್ ಬನ್ನಟ್ಟಿ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಸಿಡಿಪಿಒ ಜಯಶ್ರೀ ಹಾಗೂ ಡಾಕ್ಟರ್ ಸಂತೋಷ್ ಹಾಗೂ ಗೌತಮ ಬುದ್ಧ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಅವರನ್ನ ಪ್ರೇರೇಪಿಸಿದಂತ ಚಿಂತನೆಗಳು ಯಾವ ರೀತಿ ಅಂತಂದ್ರೆ, ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಚಿಂತನೆಗಳು ಮಾಡುವ ಪೂರ್ವದಲ್ಲಿ ಬುದ್ಧನ ಬಗ್ಗೆ ಅವರು ನಡೆದುಕೊಂಡಂತ ಜೀವನ ಚರಿತ್ರೆ, ಅವ್ರು ನಡೆದುಕೊಂಡಂತ ಬಂದಂತ ಸಿದ್ಧಾಂತಗಳ ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ನೆಲೆಗಟ್ಟನ್ನು ರೂಪಿಸಿಕೊಂಡಿದ್ದರು. ಅದಕ್ಕಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬೋಧಗುರುಗಳನ್ನು ಸ್ವೀಕಾರ ಮಾಡಿ ನಮ್ಮಲ್ಲಿರ್ತಕ್ಕಂತ ಕಟ್ಟುಪಾಡುಗಳು, ಧರ್ಮ ಕಟ್ಟಾಚಾರಗಳನ್ನೆಲ್ಲ ವಿರೋಧಿಸಿ ಬೌದ್ಧ ಧರ್ಮವನ್ನು ಸ್ವೀಕರಿಸಿ ಅವರ ಸಹಿಷ್ಣುತಾವನ್ನು ಒಪ್ಪಿಕೊಳ್ತಾರೆ. ಬಹಳ ಒಳ್ಳೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ನಮ್ಮ ಎಲ್ಲ ಸ್ನೇಹಿತರು. ನಾನು ಅವ್ರಿಗೆ ಈಗ 2 ವರ್ಷ ಆಗಿದೆ ಅವರು ವಿಹಾರ ಟ್ರಸ್ಟ್ ಉದ್ಘಾಟನೆ ಮಾಡಿ ಅಂತ ಹೇಳಿದ್ರೆ ನನಗೆ ಬಹಳ ಸಂತೋಷ ಆಗ್ತದೆ. ಇನ್ನೂ ಅದನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇದೇ ರೀತಿಯಾದ ಬೆಳವಣಿಗೆ ಕಂಡುಕೊಂಡ ಒಳ್ಳೆ ಒಳ್ಳೆ ಕೆಲಸಗಳು ಅವರಿಂದ ಸಾಗಲಿ ಅಂತೇಳಿ ನಾನು ಗೌತಮ ಬುದ್ಧನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಎರಡು ಮಾತಾಡ್ತೀನಿ. ಒಂದು ರಿಕ್ವೆಸ್ಟ್, ನಾನು ಅಷ್ಟು ಅಂಬೇಡ್ಕರ್ ಬಗ್ಗೆ ಅಥವಾ ಗೌತಮ ಬುದ್ಧ ಬಗ್ಗೆ ಅಪಾರ ಗೌರವ ಇದೆ, ಅದರ ಬಗ್ಗೆ ಎರಡನೇ ಡೌಟ್ ಇಲ್ಲ. ಆದರೆ ತಿಳ್ಕೊಂಡಿದ್ದು ಸ್ವಲ್ಪ ಕಡಿಮೆ, ಭಾಳ ಸ್ವಲ್ಪ ತಿಳ್ಕೊಂಡಿದ್ದೀನಿ, ಇನ್ನೂ ಪ್ರಯತ್ನ ಮಾಡಿದ್ರೆ ತಿಳ್ಕೊಳ್ಳುತ್ತೆ. ಅದು ಮೂಢನಂಬಿಕೆ ಆಚರಣೆ ದಯಮಾಡಿ ಯಾವುದೇ ರೀತಿಯಲ್ಲಿ ಮೂಢನಂಬಿಕೆ ಮಾತ್ರ ಮಾಡಬೇಡಿ ಅಂತ ತಮ್ಮೆಲ್ಲರೂ ಕೈ ಮುಗಿಸ್ತೀನಿ. ಥ್ಯಾಂಕ್ ಯು. ವಿಧಾನ ಪರಿಷತ್ ಮಾಜಿ ಸದಸ್ಯರಾದ ಹೆಚ್.ಆರ್. ಶ್ರೀನಾಥ್ ಅವರು ಜೆಡಿಎಸ್ ರಾಜ್ಯ ಉಪಾಧ್ಯಕ್ಷರಾಗಿ ನೇಮಕವಾಗಿದ್ದ ಹಿನ್ನೆಲೆಯಲ್ಲಿ ಜೆಡಿಎಸ್ ಕಾರ್ಯಕರ್ತರಿಂದ ಅದ್ದೂರಿ ಮೆರವಣಿಗೆ ಮತ್ತು ಸಂಭ್ರಮಾಚರಣೆಯನ್ನು ಏರ್ಪಡಿಸಲಾಗಿದೆ. ವಿಧಾನ ಪರಿಷತ್ ಮಾಜಿ ಸದಸ್ಯರಾದ ಹೆಚ್.ಆರ್. ಶ್ರೀನಾಥ್ ಅವರು ಜೆಡಿಎಸ್ ರಾಜ್ಯ ಉಪಾಧ್ಯಕ್ಷರಾಗಿ ನೇಮಕವಾಗಿದ್ದ ಹಿನ್ನೆಲೆಯಲ್ಲಿ ಜೆಡಿಎಸ್ ಕಾರ್ಯಕರ್ತರು ಗಂಗಾವತಿಯಲ್ಲಿ ಅದ್ದೂರಿ ಮೆರವಣಿಗೆ ನಡೆಸಿ ಸಂಭ್ರಮಾಚರಣೆಯನ್ನು ಮಾಡಿದರು. ಗಂಗಾವತಿಯ ಪ್ರಮುಖ ಬೀದಿಗಳಲ್ಲಿ ಬೃಹತ್ ಮೆರವಣಿಗೆ ನಡೆಸಿದ ಜೆಡಿಎಸ್ ಕಾರ್ಯಕರ್ತರು ಹೆಚ್.ಆರ್. ಶ್ರೀನಾಥ್ ಅವರು ಜೆಡಿಎಸ್ ರಾಜ್ಯ ಉಪಾಧ್ಯಕ್ಷರ ಸ್ಥಾನ ನೀಡಿರುವುದಕ್ಕೆ ಮಾಜಿ ಪ್ರಧಾನಮಂತ್ರಿಗಳಾದ ಎಚ್.ಡಿ. ದೇವೇಗೌಡರಿಗೆ ಮತ್ತು ಮಾಜಿ ಮುಖ್ಯಮಂತ್ರಿಗಳಾದ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದರು. ಇವತ್ತು ನಮ್ಮ ನಾಯಕರು ಹಾಗೂ ಮಾಜಿ ಪ್ರಧಾನಿಗಳಾಗಿರ್ತಕ್ಕಂಥ ಶ್ರೀ ಎಚ್.ಡಿ. ದೇವೇಗೌಡರವರು ಇವತ್ತು ಮತ್ತು ಕುಮಾರಸ್ವಾಮಿ ಅವರು ನಮ್ಮ ಒಂದು ಮನೆತನಕ್ಕೆ ಒಂದು ಭಾಳ ಗೌರವವನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ ಪಕ್ಷ ನಮಗೇನು ಚೂರಿ ಹಾಕಿದೆ ಅಲ್ಲ, ಆ ಪಕ್ಷವನ್ನು ನಾವು ಬಿಟ್ಟು ಏನು ಜೆ ಡಿ ಎಸ್ ಪಕ್ಷಕ್ಕೆ ಹೋಗಿದ್ದೀವಲ್ಲ, ನಮಗೆ ಅವರು ಒಂದು ಭಾಳ ದೊಡ್ಡ ಗೌರವವನ್ನು ಕೊಟ್ಟು ಮತ್ತು ನಮ್ಮ ತಂದೆಯವರಿಗೆ ಇವತ್ತು ಉಪಾಧ್ಯಕ್ಷ ಸ್ಥಾನ ಮತ್ತು ಹೈದರಾಬಾದ್ ಕರ್ನಾಟಕಕ್ಕೆ ಉಸ್ತುವಾರಿಯನ್ನು ಏರ್ಪಟ್ಟಿದ್ದಾರೆ. ಅದಕ್ಕೆ ನಾವು ಭಾಳ ಸಂತೋಷ ಇವತ್ತು. ಅದಕ್ಕಾಗಿ ನಾನು ನಮ್ಮೆಲ್ಲರ ಪರವಾಗಿ, ನಮ್ಮ ಕಾರ್ಯಕರ್ತರ ಪರವಾಗಿ, ನಮ್ಮ ಕುಟುಂಬದ ಪರವಾಗಿ ನಾನು ಮಾಜಿ ಪ್ರಧಾನಿಗಳಿಗೆ ಹಾಗೂ ಒಂದು ದೊಡ್ಡ ನಾಯಕರಿಗೆ ಮತ್ತು ಮುಖ್ಯಮಂತ್ರಿ ಮಾಜಿ ಮುಖ್ಯಮಂತ್ರಿಗೆ ಮಾಜಿ ಅನ್ನೋಕ್ಕಿಂತ ನಾನು ಮುಂಬರ್ತಕ್ಕಂಥ ಮುಖ್ಯಮಂತ್ರಿಗಳವರು ಕುಮಾರಸ್ವಾಮಿ ಅವರಿಗೆ ನಾನು ಧನ್ಯವಾದಗಳನ್ನು ನಮ್ಮ ಸಿನ್ನಾದೇಣಿ ಅವರಿಗೆ ಉಪಾಧ್ಯಕ್ಷರನ್ನಾಗಿ ಮಾಡಿದ್ದಕ್ಕೆ ನಾವು ಅಲ್ಪಸಂಖ್ಯಾತ ಪರವಾಗಿ ನಾನು ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳಾದ ದೇವೇಗೌಡ ಅವರ 4% ರಿಸರ್ವೇಷನ್ ಕೊಟ್ಟಿದ್ದಾರೆ. ಅದು ಮುಸಲ್ಮಾನರು ಮುಂದೆ ಬರೋ ದಿನಗಳಲ್ಲಿ ಈ ಜೆ ಡಿ ಎಸ್ನ ಬಲಪಡಿಸ್ತಾರೆ ಅಂತ ಹೇಳಿ ಶ್ರೀ ಎಚ್ ಡಿ ದೇವೇಗೌಡರು ಮಾಜಿ ಪ್ರಧಾನಿ ಅವರು ವೈಟ್ ಹೌಸ್ ಅಂತ ಪ್ರಖ್ಯಾತ ಪಡೆದ ಎಚ್ ಡಿ ರಾಮದಾಣಿ ಅವರ ಚಿರಂಜೀವಿ ಎಚ್.ಆರ್. ಶ್ರೀನಾಥ್ ದಣಿ ಅವರನ್ನು ಹೈದರಾಬಾದ್ ಕರ್ನಾಟಕದ ಉಸ್ತುವಾರಿ ಹಾಗೂ ಕರ್ನಾಟಕದ ಜೆ ಡಿ ಎಸ್ ಪಕ್ಷದ ಉಪಾಧ್ಯಕ್ಷ ಸ್ಥಾನವನ್ನು ಇವತ್ತು ಕೊಟ್ಟಿದ್ದಾರೆ. ನಾವೆಲ್ಲರೂ ದೇವೇಗೌಡರಿಗೆ ಹಾಗೂ ಕುಮಾರಣ್ಣಗೆ ನಾವು ಚುನಾವಣೆ ಇದ್ದೀವಿ. ಮುಂಬರುವ ಚುನಾವಣೆಯಲ್ಲಿ ನಾವು ಅತಿ ಹೆಚ್ಚಿನ ಶಾಸಕರನ್ನು ಗೆಲ್ಲಿಸಿ ಹೈದರಾಬಾದ್ ಕರ್ನಾಟಕದಿಂದ ಕಳಿಸ್ತೀವಿ ಅಂತ ಹೇಳ್ತಾ ಎರಡು ಮಾತು ಮುಗಿಸ್ತೀನಿ. ಗಂಗಾವತಿ ನಗರದಲ್ಲಿ March 7-4 3 ದಿನಗಳ ಕಾಲ ಭಾರತೀಯ ಜನತಾ ಪಕ್ಷದಿಂದ ಕಮಲ ಜಾತ್ರೆ ನಡೆಯಲಿದೆ ಎಂದು ಮಾಜಿ ಶಾಸಕರಾದ ಗಂಗಾವತಿ ನಗರದ ಜುಲೈ ನಗರದ ಇಂದಿರಾ ಸರ್ಕಲ್ ಹತ್ತಿರವಿರುವ JSES ಶಾಲೆಯ ಪಕ್ಕದಲ್ಲಿರುವ ಬೃಹತ್ ಮೈದಾನದಲ್ಲಿ March 2-4 ಬಿಜೆಪಿ ಪಕ್ಷದಿಂದ ಕಮಲ ಜಾತ್ರೆ ನಡೆಯಲಿದೆ. ಕಮಲ ಜಾತ್ರೆಯಲ್ಲಿ 9 ಪ್ರಕಾರದ ಜಾದು ಪ್ರದರ್ಶನ, ನೃತ್ಯ ಹಾಗೂ ನಗೆಕೂಟ ಸೇರಿದಂತೆ ಇನ್ನಿತರ ಕಾರ್ಯಕ್ರಮಗಳು ನಡೆಯಲಿವೆ. ಕಮಲ ಜಾತ್ರೆಗೆ ಸಮಸ್ತ ನಾಗರಿಕರು ಕುಟುಂಬ ಪರಿವಾರ ಸಮೇತ ಆಗಮಿಸುವಂತೆ ಮಾಜಿ ಶಾಸಕರಾದ ಪರಣ್ಣ ಮುನವಳ್ಳಿ ಅವರು ಮನವಿ ಮಾಡಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಸಿಂಗಾರ ವಿಪಾಕ್ಷಪ್ಪ, ಬಿಜೆಪಿ ನಗರ ಅಧ್ಯಕ್ಷರಾದ ವೀರೇಶ್ ಬಲ್ಕುಂದಿ, ಬಿಜೆಪಿ ಮುಖಂಡರುಗಳಾದ ಸೈಯದ್ ಅಲಿ, ಪರಶುರಾಮ್ ಹಾಗೂ ಕೆ ಅಂಬಣ್ಣ ಅವರುಗಳು ಸೇರಿದಂತೆ ಬಿಜೆಪಿ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಕಮಲ ಜಾತ್ರೆಯನ್ನ ಗಂಗಾವತಿ ನಗರದಲ್ಲಿ ನಡೀತಾ ಇದೆ. ಈಗಾಗಲೇ ನಾವು ಜನರ ಜೊತೆಗೆ ನಡೆದಿದ್ದೀವಿ,
ಇನ್ನೂ ಹೆಚ್ಚಿನ ರೀತಿಯಲ್ಲಿ ಜನರಲ್ಲಿ ಒಂದು ಮನವೊಲಿಸುವಂತ ಕಾರ್ಯ, ಪಕ್ಷದ ಬಗ್ಗೆ ಅಭಿಮಾನ ಬೆಳೆಸಬೇಕು ಅನ್ನುವಂಥ ಉದ್ದೇಶದಿಂದ ಇವತ್ತು ಈ ಜಾತ್ರೆ ನಡೀತಾ ಇದೆ. ಜೊತೆಗೆ ಒಂದು ಮಾತನ್ನು ಹೇಳೋದಂದ್ರೆ ಎಲ್ಲ ಕಡೆಯಿಂದ ನಡೀತಾ ಇದೆ, ಜಿಲ್ಲೆಗೆ ಒಂದರಂತೆ ವಿಶೇಷವಾಗಿ ಒಂದು ವಿಧಾನಸಭಾ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡು ಪ್ರತಿಯೊಂದು ಜಿಲ್ಲೆಗೂ ಸಹ ಬರ್ತಾ ಇದೆ. ಮುಖ್ಯವಾಗಿ ನಮ್ಮ ಪಕ್ಷದ ಸಾಧನೆಗಳನ್ನು, ನಮ್ಮ ಪಕ್ಷದ ಏನು ಯೋಜನೆಗಳನ್ನು ಸಹ ತಿಳಿಸುವಂಥ ಕೆಲಸ ನಡೀತಾ ಇದೆ. ಅಂದರೆ ದಯವಿಟ್ಟು ಎರಡು ಮೂರು ನಾಲ್ಕು ಮೂರು ದಿನಗಳ ಕಾಲ ಮಧ್ಯಾಹ್ನ 3 ರಾತ್ರಿ 10 ತನಕ ನಡೀತದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು. ನಮ್ಮೊಂದು ಯೋಜನೆ ಇದೆ ಅಲ್ಲ, ಇವತ್ತು ಸ್ವಸಹಾಯ ಮಹಿಳಾ ಗುಂಪುಗಳೇನಿದ್ದಾವಲ್ಲ ಅವ್ರಿಗೂ ಮುಟ್ಟಬೇಕಾಗಿದೆ. ಯಾಕೆಂದ್ರೆ ಮುಖ್ಯವಾಗಿ ಮಹಿಳೆಯರಿಗೆ ಹೆಚ್ಚಿನ ರೀತಿಯಲ್ಲಿ ಭಾಗವಹಿಸುವಂಥ ಒಂದು ಕಾರ್ಯ ನಡೀಬೇಕಾಗಿರೋದ್ರಿಂದ 3 ನಮಗೆಲ್ಲ ಏನು ಪಕ್ಷದ ಮುಖಂಡರ ಜೊತೆ ಕಾರ್ಯಕರ್ತರು ಇದರಲ್ಲಿ ಭಾಗವಹಿಸುವುದರ ಮುಖಾಂತರ ಎಲ್ಲರನ್ನು ಸಹಿತ ಗ್ರಾಮೀಣ ಇರಲಿ ನಗರ ಇರಲಿ ಆ ಜನರನ್ನು ಕರೆದುಕೊಂಡು ಹೋಗುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ತೇವೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಾರ್ಷಿಕೋತ್ಸವದ ಸಮಾರಂಭವನ್ನ ಕರ್ನಾಟಕ ರಾಜ್ಯ ಅಕ್ಕಿ ಗಿರಣಿ ಮಾಲೀಕರ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿರುವ ಎನ್ಆರ್ ಶ್ರೀನಿವಾಸ್ ಅವರು ಉದ್ಘಾಟಿಸಿದರು. ಗಂಗಾವತಿ ತಾಲೂಕಿನ ಹೊಡರಟ್ಟಿ ಕ್ಯಾಂಪಿನಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಾರ್ಷಿಕೋತ್ಸವ ಸಮಾರಂಭ ಅದ್ದೂರಿಯಾಗಿ ನಡೆಯಿತು. ಕರ್ನಾಟಕ ರಾಜ್ಯ ಅಕ್ಕಿ ಗಿರಣಿ ಮಾಲೀಕರ ಸಂಘದ ಪ್ರಧಾನ ಕಾರ್ಯದರ್ಶಿ ಎನ್ಆರ್ ಶ್ರೀನಿವಾಸ್ ಅವರು ಶಾಲೆ ವಾರ್ಷಿಕೋತ್ಸವನ ಉದ್ಘಾಟಿಸಿದರು. ಶಾಲೆಯ ಮುಖ್ಯ ಗುರುಗಳಾದ ಮಲ್ಲೇಶಪ್ಪ ಅಡ್ಡದ ನೇತೃತ್ವದಲ್ಲಿ ಶಾಲಾ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಮನೋರಂಜನಾ ಕಾರ್ಯಕ್ರಮಗಳು ಜರುಗಿದವು. ಇದು ಇವತ್ತು ನನಗೆ ಇಲ್ಲಿ ಒಂದು ಶಾಲಾ ವಾರ್ಷಿಕೋತ್ಸವ ಬಂದು ಮಾತಾಡಲಿಕ್ಕೆ ಸಂತೋಷ ತರಿಸ್ತಾ ಇದೆ. ನಾನು ಪೋಷಕರಲ್ಲಿ ಒಂದು ವಿನಂತಿ, ದಯವಿಟ್ಟು ನಿಮ್ಮ ಮಕ್ಕಳನ್ನು ಇಲ್ಲಿ 7 ನಂತರ ಅವರು ಮುಂದಕ್ಕೆ ಓದಲಿಕ್ಕೆ ಒಂದು ಅವಕಾಶ ಕೊಡಬೇಕು. ಇಲ್ಲಿ ಒಂದು ಹೈಸ್ಕೂಲ್ ಇಲ್ಲದ ಒಂದು ವ್ಯವಸ್ಥೆಯಿಂದ ನಾನು ಮುಖ್ಯೋಪಾಧ್ಯಾಯರು ಹೇಳ್ತಾ ಇದ್ದೀವಿ, ಭಾಳ ಮಂದಿ ಓದಿ ಬಿಡ್ತಾ ಇದ್ದಾರೆ. ದಯವಿಟ್ಟು ಅವರಿಗೆ ನೀವು ಹೆಚ್ಚಿನ ಸಹಕಾರ ಕೊಟ್ಟು ಮುಂದೆ ಓದಲಿಕ್ಕೆ ಅವಕಾಶ ಕೊಡಬೇಕು. ಮಕ್ಕಳು ಪಠ್ಯ ಚಟುವಟಿಕೆಗಳಿಗೆ ಮಾತ್ರ ಸೀಮಿತವಾಗಿರದೆ ಪಠ್ಯೇತರ ಚಟುವಟಿಕೆಗಳಿಗೂ ಕೂಡ ಅವರು ಮುನ್ನಡೆಯಬೇಕು ಅನ್ನೋ ಒಂದು ಹಂಬಲ ಎಲ್ಲ ಶಿಕ್ಷಕರಲ್ಲಿ ಮನೆ ಮಾಡಿದೆ. ಹಾಗೂ ಎಸ್ಡಿಎಂಸಿ ಸದಸ್ಯರು ಕೂಡ ಇದಕ್ಕೆ ಉತ್ತಮವಾದ ಸಾಧನ ನೀಡಿದ್ದಾರೆ. ಸೊ ಆ ಒಂದು ಎರಡೂ ಒಂದು ಶಿಕ್ಷಕರು ಸಮ ಹಾಗೂ ಎಸ್ಡಿಎಂಸಿ ಅವರ ಬೆಂಬಲದಿಂದ ಇವತ್ತಿನ ಈ ಒಂದು ಕಾರ್ಯಕ್ರಮ ಉತ್ತಮವಾಗಿ ಆಯೋಜನೆ ಆಗಿದೆ. ಇದಕ್ಕೆ ಶಿಕ್ಷಣ ಪ್ರೇಮಿಗಳು ಕೂಡ, ಈ ಒಂದು ಒಡ್ರಟ್ಟಿ ಗ್ರಾಮದ ಶಿಕ್ಷಣ ಪ್ರೇಮಿಗಳು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಉತ್ತಮವಾದಂತಹ ಒಂದು ಜೊತೆಯನ್ನು ನೀಡಿದ್ದಾರೆ. ಸೊ ಹಾಗಾಗಿ ಈ ಕಾರ್ಯಕ್ರಮ ಉತ್ತಮವಾಗಿದೆ, ಯಶಸ್ವಿಯಾಗಿ ಾಯ ವಕ್ರ ತುಂಡಾಯ ಗೌರೇತನಯಾಯ ಧೀಮಹಿ ಗಜೇಶಾಯ ಬಾಲಚಂದ್ರಾಯ ಶ್ರೀ ಗಣೇಶಾಯ ಧೀಮಹಿ ಗಣಾಧ್ಯಕ್ಷಾಯ ಧೀಮಹಿ ಗುಣಶರೀರಾಯ ಗುಣಮಂಡಿತಾಯ ಗುಣೇಶಾನಾಯ ಧೀಮಹಿ ಗುಣಾತೀತಾಯ ಗುಣಾಧೀಶಾಯ ಗುಣಪ್ರವಿಷ್ಟಾಯ ಧೀಮಹಿ ಏಕದಂತಾಯ ವಕ್ರತುಂಡಾಯ ಗೌರೇತನಯಾಯ ಧೀಮಹಿ ಗಜೇಶಾನಾಯ ಬಾಲಚಂದ್ರಾಯ ಶ್ರೀ ಗಣೇಶಾಯ ಮೋಡದ ಮರೆಯಲ್ಲಿ ಕಾಣುವುದೇನಮ್ಮ ನೀಲಿಯ ಬಾನಲಿ ಮೋಡದ ಮರೆಯಲ್ಲಿ ಕಾಣುವುದೇನಮ್ಮ ಮಿನಿ ಮಿನಿ ಯುವತಾರ ದಡದಲ್ಲಿ
ಮಗನ ಬೆಳೆಸಿದಿರನ್ನ ನಿಜವಾಗಿ ನಿಮ್ಮ ಬರೆ ಮಗನಾದ ಹಾಗೂ ಮಾಜಿ ಮುಖ್ಯಮಂತ್ರಿಗಳಾದ ಬಿಎಸ್ ಯಡಿಯೂರಪ್ಪನವರ 75ನೇ ಜನ್ಮದಿನದ ಅಂಗವಾಗಿ ನೂರಾರು ಸಂಖ್ಯೆಯ ಅಭಿಮಾನಿಗಳು ಅಂಧ ಮಕ್ಕಳ ಶಾಲೆಗೆ ತೆರಳಿ ಅನ್ನ ಸಂತರ್ಪಣೆ ಮಾಡುವ ಮೂಲಕ ಬಿಎಸ್ ಯಡಿಯೂರಪ್ಪ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರಿದರು. ರೈತರ ಹೋರಾಟಗಾರರಾದ ಬಿಎಸ್ ಯಡಿಯೂರಪ್ಪರವರು ಮತ್ತು ಮುಖ್ಯಮಂತ್ರಿಯಾಗಿ ರಾಜ್ಯಕ್ಕೆ ಉತ್ತಮ ಆಡಳಿತ ನೀಡಲಿ ಎಂದು ಶುಭ ಹಾರೈಸಿದರು. ಕರ್ನಾಟಕ ಬಿಎಸ್ ಯಡಿಯೂರಪ್ಪ ಅಭಿಮಾನಿಗಳ ಸಂಘ ಘಟಕ ಗಂಗಾವತಿ ಇವರ ಇಂದು ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದ ಬಿ ಎಸ್ ಯಡಿಯೂರಪ್ಪನವರು 75ನೇ ವರ್ಷದ ಹುಟ್ಟಾದ ಹಬ್ಬದ ಅಂಗವಾಗಿ ನಮ್ಮ ಮಕ್ಕಳಿಗೆ ಬೆಳಗಿನ ಉಪಹಾರ ವ್ಯವಸ್ಥೆಯನ್ನು ಮಾಡುತ್ತಾರೆ. ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಇವ್ರು ಕಾಲ ಬಾಳಲಿ ಎಂದು ಹಾರೈಸುತ್ತಾ ನಮ್ಮ ಸಂಸ್ಥೆ ಪರವಾಗಿ ಮತ್ತು ಬುದ್ಧಿಮಾನ್ಯ ಮಕ್ಕಳ ಪರವಾಗಿ ಶುಭ ಹಾರೈಕೆಗಳನ್ನು ಹಾರಿಸುತ್ತೇವೆ. ಕೊಪ್ಪಳ ಘಟಕ ಮತ್ತು ಗಂಗಾವತಿ ಘಟಕ ವತಿಯಿಂದ ಗಂಗಾವತಿಯ ಲೈಟ್ಸ್ ಕ್ಲಬ್ ಶಾಲಾ ಮಕ್ಕಳ ಬೆಳಗಿನ ಉಪಹಾರದ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಅದರ ಪ್ರಯುಕ್ತ ಅದಕ್ಕಾಗಿ ಯಡಿಯೂರಪ್ಪನವರಿಗೆ ಮತ್ತೊಮ್ಮೆ ಶುಭಾಶಯ ಕೋರ್ತಾ ನಮ್ಮ ಯಡಿಯೂರಪ್ಪನವರು ಮತ್ತೊಮ್ಮೆ ಮುಖ್ಯಮಂತ್ರಿ ಆಗಲಿ ಅಂತೇಳಿ ನಾನು ಈ ಮೂಲಕ ಹೇಳ್ಕೊಂತೀನಿ. ನಾಳೆ ಅಂದರೆ ಕಾರ್ಯಕ್ರಮ ವೇದಿಕೆ ಕಾರ್ಯಕ್ರಮ ಇರುತ್ತದೆ. ಗಂಗಾವತಿನ ಸಮಸ್ತ ನಾಗರಿಕರು
ಎಲ್ಲರೂ 5:30 ಅವೆಲ್ಲ ಆಗಮಿಸಬೇಕು. ವಿಶೇಷ ಗಾಂಧಿ ಚೌಕ್ನಲ್ಲಿ ಇರುತ್ತದೆ. ವಿಶೇಷ ಅತಿಥಿಗಳಾಗಿ ಬಸವನಗೌಡ ಪಾಟೀಲ್ ಲತ್ನಾಳ್, ಉತ್ತರ ಕರ್ನಾಟಕದ ಹುಲಿಯಂದಿನ ಖ್ಯಾತಿಯಾಗಿರ್ತಕ್ಕಂಥ ನಮ್ಮ ಬಸವರಾಜ ಪಾಟೀಲ್ ಲತ್ನಾಳವರು ಬರ್ತಾ ಇದ್ದಾರೆ. ನಮ್ಮ BJP ಅಭಿಮಾನಿಗಳು ಸಹ ಮತ್ತು ಎಲ್ಲ ನಮ್ಮ ಅಭಿಮಾನಿ ಭಾಗ ಅಂದರೆ ಯಡಿಯೂರಪ್ಪ ಅಭಿಮಾನಿ ಭಾಗ ಯಾರೇ ಇರಲಿ, ಈ ಗಂಗಾವತಿ ಸುತ್ತಮುತ್ತಲಿನ ನಾಗರಿಕರು ಬಂದು ಹಾಜರಾಗಬೇಕಂತ ನಮ್ಮಲ್ಲಿ ಈ ಮೂಲಕ ಮತ್ತೊಮ್ಮೆ ನಾನು ಕೇಳ್ಕೊಳ್ತಾ ಇದ್ದೇನೆ. ಆದಂಥ BSY ಯಡಿಯೂರಪ್ಪನವರಿಗೆ ಅಖಿಲ ಕರ್ನಾಟಕ ಯಡಿಯೂರಪ್ಪ ಅಭಿಮಾನಿಗಳಿಂದ ನಾನು ಸುಪ್ರಶ್ನೆಯಾಗಿ ಶುಭ ಕೋರ್ತಾ ಇದ್ದೀನಿ. ಇವತ್ತಿನ ದಿವಸ ನಾವು ಬುದ್ಧಿ ಮಾಧ್ಯಮ ಕಡದಲ್ಲಿ ಬೆಳಗಿನ ಉಪಹಾರವನ್ನು ಸೇವಿಸಿ ಅವ್ರ ಜೊತೆ ಸೇವಿಸಿ ಹಾಗೂ ಚನ್ನಬಸವ ತಾತನ ಗುಡಿಯಲ್ಲಿ ಅಭಿಷೇಕ ಮಾಡುವ ಮುಖಾಂತರ ಮತ್ತು ನಾಳಿನ ದಿವಸ ನಾವು 28ರಂದು ನಾಳಿನ ದಿವಸ ಗಾಂಧಿ ಚೌಕಿನಲ್ಲಿ ಮತ್ತು ಭೌತ ವೇದಿಕೆಯನ್ನು ಅನುಭವಿಸ್ತಾ ಇದ್ದೀವಿ. ಕರ್ನಾಟಕದ ಹುಲಿ ಅಂತ ಪ್ರಖ್ಯಾತವಾದಂಥ ಬಸವರಾಜ ಪಾಟೀಲ್ ಎತ್ತಾಳವರೆಗೂ ಕೂಡ ಆಹ್ವಾನಗಳನ್ನು ಇಟ್ಕೊಳ್ತಾ ಇದ್ದೀವಿ. ಈ ಕಾರ್ಯಕ್ರಮ ಎಲ್ಲರೂ ತನುಮನದಿಂದ ಬಂದು ಪಕ್ಷದ ಕಾರ್ಯಕರ್ತರು ಹಾಗೂ ಸಂಘದ ಮುಖಂಡರು ಕೂಡ ಬಂದು ಕೇಸಿ ನಾಳಿನ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತ ತಮ್ಮಲ್ಲಿ ವಿನಂತಿಸಿಕೊಡ್ತೀನಿ. ಮತ್ತೊಮ್ಮೆ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗ್ತಾರೆಂಬ ವಿಶ್ವಾಸಕ್ಕೆ ಗಂಗಾವತಿ ಹೃದಯ ಭಾಗ ಆಗಿರುವ ಗಾಂಧಿ ಸರ್ಕಲ್ನಲ್ಲಿ ಒಂದು ಸುಂದರವಾದ ವೇದಿಕೆ ಮಾಡಿ ಆ ವೇದಿಕೆಯಲ್ಲಿ ಒಂದು ಹುಟ್ಟುಹಬ್ಬದ ಅರ್ಥಪೂರ್ಣವಾಗಿ ಮಾಡಬೇಕಂತೇಳಿ ರೈತರ ಪರವಾಗಿರುವ ಯಡಿಯೂರಪ್ಪನವರ ಹುಟ್ಟುಹಬ್ಬದ ಅಂಗವಾಗಿ ನಾವು ರೈತರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ನಮ್ಮ ಉತ್ತರ ಕರ್ನಾಟಕದ ಹಿಂದೂ ಹುಲಿ ಫೈರ್ ಬ್ರ್ಯಾಂಡ್ ಬಸವನಗೌಡ ಪಟೇಲ್ ಯತ್ನಾಳ್ ವಿಧಾನ ಪರಿಷತ್ ಸದಸ್ಯರು ಅವರು ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದಾರೆ. ಅದೇ ರೀತಿ ನಗರದ BJPಯ ಗಣ್ಯ ವ್ಯಕ್ತಿಗಳು ಹಿರಿಯರು ಈ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾರೆ. ಅದೇ ರೀತಿ ಎಲ್ಲ ಸಾರ್ವಜನಿಕ BJP ಕಾರ್ಯಕರ್ತರು ಯಡಿಯೂರಪ್ಪ ಅವರ ಬಳಗದವರು ಮತ್ತು ಎಲ್ಲ ಅಭಿಮಾನಿ ಬಳಗದವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಕೇಳಿಕೊಳ್ಳುತ್ತೇವೆ. ಯಡಿಯೂರಪ್ಪನವರ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯ. ಈ ದಿನದ ಚನ್ನಬಸವ ಸ್ವಾಮಿ ದೇವಸ್ಥಾನದಲ್ಲಿ ಅವರ ಹೆಸರಲ್ಲಿ ಅಭಿಷೇಕಗಳನ್ನು ಮಾಡಿ ಅದೇ ಅದಾದ ನಂತರ ಲಯನ್ಸ್ ಬುದ್ಧಿ ಮಾಧ್ಯಮ ಶಾಲೆಯ ಮಕ್ಕಳಿಗೆ ಉಪಹಾರದ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಅದೇ ರೀತಿಯಾಗಿ ಗಂಗಾವತಿಯಲ್ಲಿ ಅದ್ದೂರಿ ಹೋಳಿ ಹಬ್ಬ ಆಚರಣೆ ಹಿನ್ನೆಲೆ 2 ಪ್ರತ್ಯೇಕ ಸ್ಥಳಗಳಲ್ಲಿ ಕಾಮದಹನ ರೂಪಕ ಪ್ರತಿಷ್ಠಾಪನೆ. ಹೆಚ್.ಆರ್. ಶ್ರೀನಾಥ್ JDS ರಾಜ್ಯ ಉಪಾಧ್ಯಕ್ಷರಾಗಿ ನೇಮಕ, JDS ಕಾರ್ಯಕರ್ತರಿಂದ ಸಂಭ್ರಮಾಚರಣೆ. ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರ 75ನೇ ಜನ್ಮದಿನದ ಅಂಗವಾಗಿ ಅಭಿಮಾನಿಗಳಿಂದ ಅಂಧ ಮಕ್ಕಳಿಗೆ ಅನ್ನ ಸಂತರ್ಪಣೆ. ಮುಂದಿನ ವಾರ್ತಾಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.